ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಎಪಿಸೋಡ್ನಲ್ಲಿ ನಿನ್ನೆ ಸಂಚಿಕೆಯಲ್ಲಿ ಹಲ್ಲು ಬಂದಾಗ ಬಹಳ ಕಷ್ಟಪಡಬೇಕಾಗುತ್ತೆ ಯಾವ ಶತ್ರುಗೂ ಬೇಡ ಆ ಬಾಧೆ ಹಲ್ಲು ಏನೋ ಬಂತು ಹಲ್ಲು ಯಾಕೆ ಬಂತು ಸರಿಯಾಗಿ ಗೊತ್ತಾಗ್ತಿಲ್ಲ ನನ್ನ ಹಲ್ಲೆಲ್ಲ ಚೆನ್ನಾಗಿದೆ ಹುಳ ತಿಂದಿಲ್ಲ ಯಾವ ಹಲ್ಲು ಕೂಡ ಹುಳ ತಿಂದಿಲ್ಲ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೂ ಹುಳಗಳು ಇಲ್ಲದೇದ್ರೂ ಹಲ್ಲು ನೋವು ಬರ್ತಿದೆ ತಿಂದ ಪದಾರ್ಥಗಳು ಸಿಕ್ಕಾಕೊಂಡ್ಬಿಡುತ್ತೆ ನೀರು ಕುಡಿದ್ರೆ ಸಾಕು ಜುಮ್ ಅನ್ನತ್ತೆ ಇಲ್ಲೆಲ್ಲ ನೋವು ಬರುತ್ತೆ ಈ ನೋವಿಗೆ ಏನಾಗುತ್ತೆ ತಲೆನೋವು ಬಂದುಬಿಡುತ್ತೆ ಸೈಡ್ ಎಫೆಕ್ಟು ಹಲ್ಲು ಬಂದಾಗ ತಲೆನೋವು ಬರುತ್ತೆ ಒಂದು ಇದು ಒಂದು ಪೇಷೆಂಟ್ ನೋವು ಇನ್ನೊಬ್ಬರದು ಬಾಯೆಲ್ಲ ಹುಣ್ಣು ಆಗಾಗ ನಾಲ್ಗೆಲೆಲ್ಲ ಇಲ್ಲೆಲ್ಲ ವೈಟ್ ವೈಟ್ ಪ್ಯಾಚಸ್ ಬರುತ್ತೆ ತುಟಿ ಮೇಲೆಲ್ಲ ವೈಟ್ ವೈಟ್ ಪ್ಯಾಚಸ್ ಬರುತ್ತೆ ಬಾಯಿ ಹುಣ್ಣು ಮೌತ್ ಅಲ್ಸರು ಕೆಲವ್ರಿಗೆ ಗಂಟಲು ನೋವು ಗಂಟಲು ಬೇನೆ ಕೆಲವ್ರಿಗೆ ಆಗಾಗ ವಾಂತಿ ಬಂದಂಗೆ ಆಗುತ್ತೆ ದೀರ್ಘವಾಗಿ ಉಸಿರು ತೊಗೊಳೋಕ್ಕಾಗಲ್ಲ ದೀರ್ಘವಾಗಿ ಉಸಿರು ಬಿಡೋಕ್ಕಾಗಲ್ಲ ಉಸಿರಾಡ್ತಲೇ ಏರುಪೇರು ಉಸಿರಾಡ್ತಲೇ ಚೌಕಾಶಿ ಈ ಥರದ ದೋಷಕ್ಕೆ ನಿನ್ನೆ ಏನು ಮರ್ಮ ಮಾಡಬೇಕು ಏನು ಮಂತ್ರ ಹೇಳಬೇಕು ಅನ್ನೋದನ್ನು ನಾನು ನಿನ್ನೆ ತೋರಿಸ್ಕೊಟ್ಟಿದ್ದೆ ಇವತ್ತೊಬ್ಬರು ಒಂದು ಪತ್ರದಲ್ಲಿ ಬರೆದಿರಂಗೆ ಯಾವಾಗಲೂ ಮೈಕೈ ನೋವಿರುತ್ತೆ ಅಂತ ನಿನ್ನೆ ಶನಿವಾರ ಒಬ್ಬರು ಯಾರೋ ಮೈಸೂರಿಂದ ಒಬ್ಬರು ಹೆಂಗಸು ಫೋನ್ ಮಾಡಿದರು ನನಗೆ ಮೈಕೈ ನೋವು ಸುಸ್ತು ಸಂಕಟ ಆಗುತ್ತೆ ಅಂತ ಎಲ್ಲ ದೇವ್ರಿಗೂ ಹೋಗಿ ಬಂದೆ ಏನೂ ಲಾಭ ಇಲ್ಲ ಎಲ್ಲ ಥರ ಔಷಧಿ ತೊಗೊಂಡಿದ್ದಾಯಿತು ಏನೂ ಲಾಭ ಇಲ್ಲ ನೀವು ಹೇಳಿರೋ ಮಂತ್ರ ಮಾಡಿದ್ಮೇಲೆ ನಂಗೆ ಸ್ವಲ್ಪ ಆರಾಮ ಆಗ್ತೀನಿ ಮಂತ್ರ ಬಿಟ್ಬಿಟ್ರೆ ಮತ್ತೆ ಪದೇ ಪದೇ ಹಂಗಾಗತ್ತೆ ಅಂತ ಅಂದರು ಮೈಕೈ ನೋವು ಆರಾಮಿಲ್ಲ ಸುಸ್ತು ಸಂಕಟ ಎಷ್ಟೇ ಕೆಲಸ ಮಾಡೋಕ್ಕೋದ್ರೂ ಮನಸ್ಸು ಬರ್ತಿಲ್ಲ ಸುಮ್ಮನೆ ಕಸ ಗುಡಿಸ್ಬಿಟ್ಟು ಸಾಕು ಆಲೇ ಸುಸ್ತು ಸಂಕಟ ಶುರುವಾಗ್ಬಿಡುತ್ತೆ ಒಂದೆರಡು ಪಾತ್ರೆ ತೊಳೆದ ತಕ್ಷಣ ಸುಸ್ತು ಸಂಕಟ ಒಂದೆರಡು ಬಟ್ಟೆ ಒಗೆದ ತಕ್ಷಣ ಸುಸ್ತು ಸಂಕಟ ಸುಮ್ಮನೆ ಕೂತಿರ್ತಾರೆ ಹಿಂಗೆ ಕೂತಿತ್ತಲೇ ಇರ್ತಾರೆ ಅಡುಗೆ ಮಾಡೋಕ್ಕೋರು ಯಾರೋ ಅಡುಗೆನೂ ಮಾಡೋದಿಲ್ಲ ಬಟ್ಟೆ ಹೊಲಿಯೋರು ಯಾರೋ ಪಾತ್ರೆ ತೊಳೆಯೋರೋ ಯಾರೋ ಕೆಲಸದೋಳು ಮಾಡ್ತಿದ್ದಾಳೆ ಇವ್ರು ಕೂತ್ಕೊಂಡಿದ್ದಾಳೆ ಮೈಕೈ ನೋವು ಸುಸ್ತು ಸುಸ್ತು ಅಂತಾರೆ ಇವ್ರು ಸುಸ್ತು ಮೈಕೈ ನೋವು ಒಂದಕ್ಕೋಸ್ಕರನೇ ಮನೆ ಕೆಲಸಕ್ಕೆ ಒಬ್ಬರು ತಂದು ಇಟ್ಕೊಂಡಿರ್ತಾರೆ ಒಂದು ಎದ್ದು ಎಕ್ಸಸೈಸ್ ಮಾಡಲ್ಲ ಒಂದು ವಾಕಿಂಗ್ ಹೋಗಲ್ಲ ಮನೇಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಲ್ಲ ಮೈ ಬೊಗ್ಸಿ ಬೆವರು ಬರುವಂಥ ಒಂದು ಕೆಲಸ ಮಾಡಲ್ಲ ಮಾತ್ರ ನಂಗೆ ಮೈಕೈ ಎಲ್ಲ ನೋವು ಸುಸ್ತು ಸಂಕಟ ಅಂತಾರೆ ಒಂದು ಕೆಲಸ ಮಾಡಿಲ್ಲ ಮಣ್ಣೆತ್ತಿಲ್ಲ ಕಲ್ಲೆತ್ತಿಲ್ಲ ಪಾತ್ರೆ ತೊಳೆದಿಲ್ಲ ಬಟ್ಟೆ ಒಗ್ದಿಲ್ಲ ಏನು ಮಾಡಿಲ್ಲ ಮೈಕೈ ಎಲ್ಲ ನೋವು ಮೈಕೈ ಎಲ್ಲ ನೋವು ಅಂತಾರೆ ಕೆಲಸ ಮಾಡೋರಿಗೆ ಮೈ ನೋವಿಲ್ಲ ಇವ್ರು ಏನೂ ಮಾಡಿದೆ ಸುಮ್ಮ ಕೂತಿರೋರಿಗೆ ಮೈಕೈ ನೋವು ಸುಸ್ತು ಸಂಕಟ ಅಂತಾರೆ ಅಕಸ್ಮಾತ್ ಏನಾದರೂ ಅಪ್ಪಿ ತಪ್ಪಿ ಅಲ್ಲ ಎದುರುಗಡೆ ಅಂಗಡಿಗೆ ಹೋಗಿ ಬಂದುಬಿಟ್ರೆ ಸಾಕು ಅಯ್ಯೋ ಸುಸ್ತಾಯಿತು ಅಂತಾರೆ ಅಲ್ಲೊಂದೇನೋ ಒಂದು ಕಸ ಎತ್ತೊಂಬಿಟ್ಟು ಒಂದು ಐದು ನಿಮಿಷ ಕಸ ಗುಡಿಸ್ಬಿಟ್ಟು ಬಂದು ಕೂತ್ಕೊಂಡ್ರೆ ಸಾಕು ಅಪ್ಪ ಸುಸ್ತು ಸಂಕಟ ಮೈಕೈ ನೋವು ಅಂತಾರೆ ಮನೆ ಪೂರ್ತಿ ಕಸ ಗುಡಿಸಿಲ್ಲ ಅದೆಲ್ಲ ಒಂಚೂರು ಗುಡಿಸಿದ್ದಕ್ಕೆ ಮೈಕೈ ನೋವು ಒಂದೆರಡು ಲೋಟ ತಟ್ಟೆ ತೊಳೆದಿದ್ದಕ್ಕೆ ಮೈಕೈ ನೋವು ಸುಸ್ತು ಸಂಕಟ ಒಂದೆರಡು ಬಟ್ಟೆ ಒಗೆದಿದ್ದೆ ತಡ ಆಗಲೇ ಮೈಕೈ ನೋವು ಸುಸ್ತು ಸಂಕಟ ಅಂತ ಹೇಳ್ತಾರೆ ಎಂಥ ಪ್ರಾಬ್ಲಮ್ ಅಂತಂದರೆ ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ದೀನಿ ನಾರ್ಮಲ್ ಇದೆ ಅಂತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಆದರೆ ನಂಗೆ ಸುಸ್ತು ಸಂಕಟ ಆಗ್ತಿದೆ ಮೈಕೈ ಎಲ್ಲ ನೋವು ಮೈಕೈ ಎಲ್ಲ ನೋವು ಅಂತ ಒಬ್ಬರು ಮೈ ಬೊಕ್ಸಿ ಬೆವ್ರು ಸುಸಿ ಕೆಲಸ ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಒಂದು ತಟ್ಟಲ್ಲಿ ಚಕ್ಲಿ ಕೋಡುಬಳೆ ನಿಪ್ಪಿಟ್ಟು ಎಲ್ಲ ಇಟ್ಕೊಂಡು ಚೌ ಚೌ ಎಲ್ಲ ಇಟ್ಕೊಂಬಿಟ್ಟು ನಿಧಾನಕ್ಕೆ ತಿಂತಾ ಕೂತಿರ್ತಾರೆ ಟಿ ವಿ ಮುಂದೆ ಗಂಟುಗಟ್ಲೆ ತಿಂದಾಯ್ತಾ ನೋಡಾಯ್ತಾ ಮಲ್ಕೊಳ್ತಾರೆ ಪುನಃ ಎದ್ದೊಳ್ತಾರೆ ತುಂಬ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಹಾಕೊಂಡು ಟಿ ವಿ ನೋಡೋದು ಇಲ್ಲ ಹಾಡು ಕೇಳೋದು ಪತ್ತೆ ಮಲಗೋದು ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಬಾಕಿ ಕೆಲಸ ಇಲ್ಲ ಮನೆ ಕೆಲಸ ಗಂಡ ಮಾಡಬೇಕು ಇಲ್ಲ ಮನೆ ಹಾಳು ಮಾಡಬೇಕು ಯಾರೋ ಹಾಳು ಕೆಲಸದವ್ರು ಇಟ್ಕೊಂಡಿದ್ರು ಅವ್ಳು ಮಾಡ್ತಾರೆ ಇವರು ಕೂತ್ಕೊಂಡು ತಿನ್ನೋರಿಗೆ ಇಷ್ಟು ರೋಗ ಅಂದರೆ ತಿಂದೇ ಇಲ್ದೋದವ್ರಿಗೆ ಏನು ರೋಗ ಬರ್ಬೋದಾಗಾದರೆ ಈ ಒಂದು ಕಾನ್ಸೆಪ್ಟು ಭಾಳ ಒಂಥರ ಕ್ಯಾಚಿಯಾಗಿದೆ ಅಂತಂದರೆ ಈ ಒಂದು ಸಬ್ಜೆಕ್ಟ್ ಒಂಥರ ವಿಚಿತ್ರ ನನಗೆಲ್ಲ ದೇವ್ರ ಪೂಜೆ ಮಾಡ್ತೀನಿ ಅರ್ಕೆ ಕಟ್ಟಿದ್ದೀನಿ ಎಲ್ಲ ಜ್ಯೋತಿಷರು ಹೇಳಿದ್ದೆಲ್ಲ ಮಾಡಿದ್ದೀನಿ ಮತ್ತು ಡಾಕ್ಟ್ರ್ ಹತ್ರೆಲ್ಲ ಹೋಗಿದ್ದೀನಿ ಆದರೂ ನಂಗೆ ಮೈಕೈ ನೋವು ಸುಸ್ತು ಸಂಕಟಪ್ಪ ನಂಗೆ ಕೆಲ ಆಗ್ತಾನೇ ಇಲ್ಲ ಓ ನೇಣಾಕೊಂಬಿಡ ಬೆವ್ರು ಸುಸ್ತರ ಕೆಲಸ ಮಾಡಿದ್ರೆ ಈ ಥರ ಬರೋದಿಲ್ಲ ಮಾಡಲ್ಲ ಎಲ್ಲ ಇದು ಏನಾಗಿತ್ತು ಅಂತಂದರೆ ಚಿಕ್ಕ ವಯಸ್ಸಿಂದಲೂ ಕೂಡ ಅವರು ಮಾಡ್ಕೊಂಡು ಬಂದಿರೋದಿಲ್ಲ ಮದುವೆ ಆದಮೇಲೂ ಗಂಡನ ಕೆಲವು ಮಕ್ಳಿಗೆ ಕೆಲವು ಕೆಲಸದವ್ರು ಕೆಲವು ಮಾಡಿಸ್ತಿರ್ತಾರೆ ಇದು ಹೆಂಗಸಕ್ಕೆ ಜಾಸ್ತಿ ಇತ್ತಾರ ಸಮಸ್ಯೆ ಇತ್ತೀಚೆಗೆ ಒಂದು ಎರಡನೇದು ಯಾರಿಗಾದ್ರೂ ಯೂಟ್ರಸ್ ತೆಗೆಸ್ಬಿಟ್ಟಿದ್ರೆ ಗರ್ಭಕೋಶನೇ ಆಪ್ರೇಷನ್ ಮಾಡಿ ತೆಗೆದು ಬಿಸಾಕ್ಬಿಟ್ಟಿದ್ರೆ ಅವ್ರಿಗೆ ಮೈಕೈ ನೋವು ಬರುತ್ತೆ ಸುಸ್ತು ಸಂಕಟ ಬರುತ್ತೆ
ಇದು ಎರಡನೇದು. ಮೂರನೇದು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಹಗ್ಲೊತ್ತು ಮಲ್ಕೊಂಬಿಡ್ತಾರೆ, ರಾತ್ರೊತ್ತು ಮಲಗಲ್ಲ. ಅಂಥವ್ರು ನೆಕ್ಸ್ಟ್ ಬೆಳಗ್ಗೆ ಎದ್ದಾಗ ಮೈಕೈ ನೋವು ಸುಸ್ತು ಸಂಕಟ ಬರುತ್ತೆ. ಅದಕ್ಕೆ ಹಗ್ಲೊತ್ತು ಮಲಗಬಾರ್ದು, ಹಗ್ಲೊತ್ತು ಮಲಗೋ ಪ್ರಾವಿಷನ್ನೇ ಇಟ್ಕೋಬಾರ್ದು. ಇದು ಮೂರು. ನಾಲ್ಕನೇದು ಸರಿಯಾಗಿ ಟಾಯ್ಲೆಟ್ಗೆ ಹೋಗಬೇಕು, ಬೆಳಗ್ಗೆ ಎದ್ದ ತಕ್ಷಣ ನೀಟಾಗೆ ಮನಸ್ಫೂರ್ತಿ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಅದರಲ್ಲೂ ಚೌಕಾಸಿ ಇತ್ತು ಅಂದರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಮೈಕೈ ನೋವು ಬರುತ್ತೆ, ಸುಸ್ತು ಸಂಕಟ ಆಗುತ್ತೆ. ಇನ್ನೊಂದು ರೀಸನ್ನು, ಯಾರು ಹೆಚ್ಚಿಗೆ ನೀರು ಕುಡಿಯಲ್ವೋ ಅವ್ರಿಗೆ ಈ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಶರೀರದಲ್ಲಿ ವೇಸ್ಟ್ ಪ್ರಾಡಕ್ಟ್ಸು, ಬೇಡದಿರುವಂಥ ಪದಾರ್ಥಗಳು ಮಲಮೂತ್ರದಲ್ಲಿ ಹೋಗಬೇಕು, ಹೋಗಲ್ಲ, ಒಳಗೆ ಸ್ಟಾಕ್ ಇರುತ್ತೆ. ಅದು ಒಂದು ಬಾಡಿನಲ್ಲಿ ಪೇಯ್ನು ಸುಸ್ತು ಸಂಕಟ ಶುರು ಮಾಡುತ್ತೆ. ಅದು ಹೋಗಬೇಕು ಅಂದರೆ ಆಗಾಗ ಚೆನ್ನಾಗಿ ನೀರು ಕುಡಿಬೇಕು. ಶುದ್ಧವಾದ ನೀರನ್ನು ಕುಡಿತಾ ಇದ್ದರೆ ಶರೀರ ಶುದ್ಧಿ ಆದಷ್ಟು ಶರೀರಕ್ಕೆ ಮೈ ನೋವು, ಕೈ ನೋವು, ಕಾಲು ನೋವು ಬರೋದಿಲ್ಲ. ಒಂದು, ನೀರಿನ ಅಂಶ ಕಮ್ಮಿ ಆದಾಗ ಸುಸ್ತು ಶುರುವಾಗುತ್ತೆ. ಆಕ್ಸಿಜನ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಆದಾಗ, ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಕಮ್ಮಿ ಆದಾಗ ಸುಸ್ತು ಜಾಸ್ತಿ ಆಗುತ್ತೆ. ಅದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು. ಇದಿಷ್ಟು ಮಾಡೋಕ್ಕಾಗಿಲ್ಲ ಅಂದವ್ರಿಗೆ ಈ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಾವು ಈಗ ಒಂದು ಎಪಿಸೋಡ್ನ ಯಾಕೆ ಮಾಡಬಾರ್ದು ಅನ್ನಿಸ್ತು. ಇದಕ್ಕೆಲ್ಲ ನಾವೇನಾದ್ರು ಹೇಳೋಕ್ಕೆ ಹೋಯ್ತು ಅಂದರೆ ಇಂಥ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಇಂಥ ಔಷಧಿ ತೊಗೊಳ್ಳಿ ಅಂತ ಹೇಳಬೇಕಾಗಿ ಬರುತ್ತೆ. ನಮ್ಮದೇನು ಔಷಧಿ ಇಲ್ಲ, ಟಾನಿಕ್ ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲದೇ ಎಲ್ಲ ಕಾಯಿಲೆನೂ ಕ್ಯೂರ್ ಮಾಡ್ಕೋಬೇಕು ಅನ್ನೋ ನಮ್ಮದೊಂದು ತತ್ವ, ನಮ್ಮದೊಂದು ಅದೊಂದು ತಮ್ಮ ರೂಲು. ಅದಕ್ಕೆ ನಾವು ಈ ಥರ ಪ್ರಾಬ್ಲಮ್ ಇರೋರಿಗೆ, ಇದು 100 to 80 ಜನಕ್ಕೆ ಪ್ರಾಬ್ಲಮ್ ಇದೆ. ಸುಮ್ಮನೆ ಏನು ಮಾಡದೇ ಇದ್ರೂ ಕೂಡ ಅವ್ರಿಗೆ ಮೈಕೈ ನೋವು ಬಂದ್ಬಿಡುತ್ತೆ, ಸುಸ್ತು ಸಂಕಟ ಆಗುತ್ತೆ, ಆಯಾಸ ಜಾಸ್ತಿ ಆಗುತ್ತೆ. ನಾನು ಭಾಳಷ್ಟು ಜನನ ಅಬ್ಸರ್ವ್ ಮಾಡಿದ್ದೀನಿ. ಮುಂದೆಗಡೆ ಕಸ ಬಿದ್ದಿದ್ದು ಕೂಡ ಸುಮ್ಮನೆ ಕೂತಿರ್ತಾರೆ, ಕೆಲಸದಳು ಬರಲಿ ಅಂತೇಳಿ. ಕೆಲಸದಳು ಬಂದಮೇಲೆ ಏ ಕಸ ಗುಡಿಸ್ಬಿಡಲ್ಲಿ, ಕೆಲಸ ಇದೆ ಅಂತಾರೆ. ಯಾವಾಗ ನಾವು ಬಗ್ಗಿ ಕೆಲಸ ಮಾಡ್ತೀವೋ, L1, L2, L3, L4, L5 ಲುಂಬರ್ ಅನ್ನೋ ಈ ಮೂಳೆ, ಐದು ಮೂಳೆ ನಮ್ಮ ಪಂಚಭೂತಗಳನ್ನು ಕಂಟ್ರೋಲ್ ಮಾಡುತ್ತೆ ನೋಡಿ. ಆ ಸ್ಪೈನಲ್ ಕಾರ್ಡಲ್ಲಿ ಕೂತ್ಕೊಂಡು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಬಗ್ಗಿ ಕೆಲಸ ಮಾಡುವಾಗ ನಮಗೆ ಸುಸ್ತಾಗಲ್ಲ, ಮತ್ತು ಆಯಾಸ ಆಗೋದಿಲ್ಲ, ಮೈಕೈ ನೋವು ಬರೋದಿಲ್ಲ. ಯಾವಾಗ ನೋಡಿ ನಾವು ಈ ಥರನೇ ಹಿಂಗೆ ಕೂತಿರ್ತೀನಿ, ಒಳ್ಳೆ ಕೂತಂಗೆ ಕೂತಿರ್ತೀನಿ, ಹಿಂಗೆ ಬಾಯಲು ತಿನ್ಕೊಂಡು ಈ ಕಡೆ ಒಂದು ಚಕ್ಲಿ ಕೊಡಬೇಡ ಹಾಕ್ಕೊಂಡು ಆರಾಮಾಗಿ ಕಾಲು ಚಾಚಿಕೊಂಡು ಸುಮ್ಮನೆ ಕೂತಿರ್ತೀನಿ, ಮನೆಯವರೆಲ್ಲ ಬಂದು ಕೆಲಸ ಮಾಡ್ತಿರ್ತಾರೆ, ಅವರು ನೆಲದ ಮೇಲೆ ಕೂರೋಕ್ಕಾಗಲ್ಲ, ಅಷ್ಟು ದೂರ ನಡೆಯೋಕ್ಕಾಗಲ್ಲ, ಮತ್ತು ಚೆನ್ನಾಗಿ ಜೋರಾಗಿ ಇದ್ದಾರೆ, ಒಳ್ಳೆ ದುಡ್ಡಿದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ, ಆದರೆ ಆರೋಗ್ಯ ಇಲ್ಲ. ಅದನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ಇಲ್ಲಿಂದ ಅಲ್ಲಿ ಹೋಗಿ ಕೂತ್ಕೊಂಡು ಆ ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಆ ಸೋಫಾ ನೋಡಿದ್ರೆ 70-80 ಸಾವಿರ ರೂಪಾಯಿ ಸೋಫಾ, ಅದ ಮೇಲೆ ಕೂತ್ಕೊಂಡು ಮಜಾ ಮಾಡೋಕ್ಕಾಗ್ತಿಲ್ಲ, ಯಾಕೆ ಗೊತ್ತಾ, ಎದ್ದು ಹೋಗೋಕ್ಕಾಗ್ತಿಲ್ಲ, ಕಾಲು ನೋವು, ಕೈ ನೋವು, ಮೈಂಡ್ ನೋವು. ಯಾವಾಗ ಚೆನ್ನಾಗಿ ಈ ರೀತಿ ಪಾತ್ರೆ ತೊಳಿತೀವೋ, ಉಜಿತ ಉಜಿತ ಲಂಗ್ಸು ಹಾರ್ಟ್ಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅವ್ರು ಪಾತ್ರೆ ತೊಳಿಲ್ವಲ್ಲ, ಇಷ್ಟರಲ್ಲೇ ಇರ್ತದೆ ಮೂಮೆಂಟು, ಹಿಂಗೆ ತೊಗೊಳ್ಳೋದು, ತಿನ್ನೋದು, ಹಾಕೋದು, ತಲೋದು, ತಿನ್ನೋದು, ಹಾಕೋದು, ಅಬ್ಬಬ್ಬಾ ನಿಂಗೆ ಎತ್ಕೊಂಡು ನೀರು ಕುಡಿದು ಬಿಡೋದು, ಇಲ್ಲ ಕಚ್ಕೊಂಡು ನೀರು ಕುಡಿದು ಬಿಡೋದು, ಇಷ್ಟಕ್ಕೆ ಇಷ್ಟರಲ್ಲೇ ಮೋಷನ್ ಅವ್ರದ್ದು, ಇಷ್ಟರಲ್ಲೇ ಇರ್ತದೆ. ಹಿಂಗೆ ಇಲ್ಲವೇ ಇಲ್ಲ, 360 ಡಿಗ್ರಿ ವರ್ಕೌ ಮಾಡೋದಿಲ್ಲ. ಹೆಂಗಂದರೆ ಪಾತ್ರೆ ತೊಳಿತಾರೆ, ಹಿಂಗೆಲ್ಲ ಆಗುತ್ತೆ, ಪಾತ್ರೆ ತೊಳಿಬೇಕು, ಹಾರ್ಟು ಲಂಗ್ಸ್ಗೆ ಎಕ್ಸಸೈಸ್ ಆಗುತ್ತೆ. ಕಸ ಗುಡಿಸ್ಬೇಕು, ಹೀಗೆ ಕಸ ಗುಡಿಸಿದಾಗ ರೈಟ್ ಸೈಡ್ ಕಿಡ್ನಿಗೆ ಭಾಳ ಎಕ್ಸಸೈಸ್ ಆಗುತ್ತೆ. ಎಡಗಡೆ ಸೈಡ್ನಲ್ಲಿ ಹಿಂಗೆಲ್ಲ ಕೈ ಚಲನೆ ಮಾಡಿದ್ರೆ ಈ ಲೆಫ್ಟ್ ಸೈಡ್ ಕಿಡ್ನಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, 100-200 ವರ್ಷ ಆದರೂ ಕಿಡ್ನಿ ಫೇಲ್ಯೂರ್ ಆಗಲ್ಲ. ಬಗ್ಗೋದ್ರಿಂದ T1 to T12 ಥೊರಾಸಿಕ್, T1 ಇಂದ T12 ವರೆಗೂ ಎಕ್ಸಸೈಸ್ ಆಗುತ್ತೆ, ಗೂರ್ಬಂದು ಬರಲ್ಲ, ಆಯಾ ಆರಾಮಾಗಿ ಅನಿಸುತ್ತೆ, ಮತ್ತು ಮೈಕೈ ನೋವು ಬರೋದಿಲ್ಲ. ಅದು ಹಾಗೇ ಕೂರಿಸ್ಕೊಂಬಿಟ್ಟಿರ್ತೀವಲ್ಲ, ಜಿಡ್ಡು ಹಿಡ್ದೋಗುತ್ತೆ, ಎಲ್ಲ ರೋಗ ಬರುತ್ತೆ. ಬಟ್ಟೆ ಒಗೆಯೋದಿದೆಯಲ್ಲ, ಈ ರೀತಿ ಬಟ್ಟೆ ಒಗಿತೀವಲ್ಲ ನಾವು, ಈ ರೀತಿ ಬಟ್ಟೆ ಒಗೆಯೋದ್ರಿಂದ ಊರ್ಧ್ವಸ್ಕಂದ ಅಂತೇಳಿ ಒಂದು ಮರ್ಮ ಇದೆ, ಊರ್ಧ್ವಸ್ಕಂದ ಅಂತ. ಈ ಮರ್ಮಕ್ಕೆ ಭಾಳ ಎಕ್ಸಸೈಸ್ ಆಗುತ್ತೆ, ಅವಾಗೇನಾಗುತ್ತೆ, ಹಾರ್ಟು ಲಂಗ್ಸು 100 ವರ್ಷದ ಮೇಲೆ ಹೆಚ್ಚಿಗೆ ಬದುಕೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಮರ್ಮ ಬಟ್ಟೆ ಹೋಗೋದ್ರಿಂದ. ಈ ಬಟ್ಟೆ ಹೋಗಿದ್ದೆಲ್ಲ ಇಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸುಮ್ಮನೆ ಆರಾಮಾಗಿ ಕೂತಿರ್ತಾರೆ, ಮಿಷಿನ್ ಒಗೀತೆ ಅದಿಲ್ವಾ, ಕೆಲಸದೊಳಗೆ ಬಂದು ಒಗಿತಾಳೆ, ಕೆಲಸದೊಳಗೆ ಒಳ್ಳೆ ಎಕ್ಸಸೈಸು, ಅವಳು ಚೆನ್ನಾಗಿರ್ತಾಳೆ. ಮನೆ ಓನರೇ ಸತ್ತೋದ್ರೆ ಕೆಲಸದ ಮಾಡಲು ಚೆನ್ನಾಗಿರ್ತಾಳೆ 80-90 ವರ್ಷ, ಯಾಕಂದ್ರೆ ಅವ್ಳು ಚೆನ್ನಾಗಿ ಕೆಲಸ ಮಾಡಿ ಬೇವಸಿಸಿರ್ತಾಳೆ, ಇವ್ರು ಕೂತ್ಕೊಂಡು ಕೂತ್ಕೊಂಡು ತಿಂದು ಬೇಗ ಸತ್ತೋಗ್ಬಿಡ್ತಾರೆ. ಬಟ್ಟೆ ಒಗೆಯೋದ್ರಿಂದ ಲಂಗ್ಸ್ಗೆ ಹಾರ್ಟ್ಗೆ ಎಕ್ಸಸೈಸು,
ಕಸ ಗುಡಿಸೋದ್ರಿಂದ ಬೆನ್ನುಮೂಳೆಗೆ ಕಿಡ್ನಿಗೆ ಎಕ್ಸಸೈಸು, ಪಾತ್ರೆ ತೊಳೆಯೋದ್ರಿಂದ ನಮಗೆ ಉಸಿರಾಟದಲ್ಲಿ ಏರುಪೇರು ಆಗೋದಿಲ್ಲ, ಚೆನ್ನಾಗಿರ್ತದೆ. ಪ್ರಾಣಾಯಾಮ ಮಾಡೋ ಏನು ಪವರ್ ಬರುತ್ತೋ ಅಷ್ಟು ಪವರ್ ಬರುತ್ತೆ ಪಾತ್ರೆ ತೊಳೆಯೋದ್ರಿಂದ. ನಾವು ತೊಳೆಯೋದೇ ಹೋಗೋದಿಲ್ಲ, ಒಂದು ಇಲ್ಲಿ 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 ತಟ್ಟೆ ತೆಗೆದಲ್ಲಿ ಇಡಲ್ಲ ನಾವು, ಆ ಲೆವೆಲಿಗೆ ಕೂತಿರ್ತೀವಿ ಎಲ್ಲ ಕೆಲಸದವ್ರು ಮಾಡಲಿ ಅಂತ. ಒಂದು ಯಾವಾಗ ನಾವು ಕೂತಿದ ಕಡೆನೇ ಕೂತಿರ್ತೀವೋ ಮಲಗಿದ ಕಡೆನೇ ಮಲಗಿರ್ತೀವೋ ಶರೀರದಲ್ಲಿ ಐರನ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಶನಿ ನೀಚನಾಗ್ತಾನೆ. ಒಂದು ಎರಡನೇದು ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್, ಇದು ಶನಿಯ ಕಾರಕತ್ವ. ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸು ಇದು ಶನಿಯನ ಕಾರಕತ್ವ, ಇದು ಕಮ್ಮಿ ಆಗುತ್ತೆ. ಯಾವಾಗುತ್ತೆ? ಮೂಳೆ ಸವಿತ ಹೋಗುತ್ತೆ, ಮತ್ತು ಬೋನಿರೋ ಮಜ್ಜ ಬೋನ್ ನಾರೋ ಆ ಬೋಮ್ ನಾರ ಕೂಡ ಸವಿತ ಹೋಗುತ್ತೆ. ಆಗ ಅವ್ರಿಗೆ ಮೂಳೆ ಟಕ್ 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 ಅಂತ ಶುದ್ಧ ಬರುತ್ತೆ, ಮೈಕೆಲ್ಲ ನೋವು ಶುರು ಆಗಿಬಿಡುತ್ತೆ. ಒಂದು ಜಾಗದಲ್ಲಿ ಕಾರ್ಟಿಲೇಜಲ್ಲಿ ಅಥವಾ ಒಂದು ಬೋನಲ್ಲಿ ಆ ಬೋನ್ ನಾರೋ ಕಮ್ಮಿ ಆಯಿತು ಅಂತಂದರೆ ಬಾಡಿ ಪೂರ್ತಿ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ಇದು ಒಂದು ನಾನು ಆಗಲೇ ಹೇಳಿದೆ, ಯೂಟ್ರಸ್ ತೆಗೆಸಿದ್ರೆ ಹೆಂಗಸರಲ್ಲಿ. ಗಂಡಸರಲ್ಲಿ ಯಾರಿಗಾದರೂ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಏನಾದರೂ ಅಲ್ಸರ್ ಆಗಿದ್ದರೆ ಹರ್ನಿಯಾ ಆಗಿದ್ದರೆ ಅವ್ರಿಗೆ ಲೈಫ್ ಲಾಂಗ್ ಮೈಕೆ ನೋವು ಬರುತ್ತೆ, ಸುಸ್ತು ಸಂಕ್ತ ಆಗುತ್ತೆ. ಇದು ಅದ್ರದ್ದು ಗಿಫ್ಟ್ ಸೈಡ್ ಎಫೆಕ್ಟ್, ಔಷಧಿಯೇ ಇರ್ಬೋದು ಅಲ್ಲ ಆಪ್ರೇಷನ್ದೇ ಇರ್ಬೋದು ಸೈಡ್ ಎಫೆಕ್ಟು. ಯಂಗಸ್ನಲ್ಲಿ ಗಂಡಸಲ್ಲಿ ಈ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ, ಮೈಕೆ ನೋವು, ಸುಸ್ತು, ಸಂಕ್ಟ. ಒಂದು ಸುಮ್ಮನೆ ಕಸ ಹಿಂಗೆ ಗುಡಿಸಿ ಸಾಕು ಆಲೇ ಸುಸ್ತಾಗ್ಬಿಡಿ, ಟಯರ್ಡ್ ಆಗಿಬಿಡ್ತಾರೆ. ಸುಮ್ಮನೆ ಒಂದು 10 ನಿಮಿಷ ಓದಿದ ತಕ್ಷಣ ಸಾಕು ಟಯರ್ಡ್ ಆಗಿಬಿಡ್ತಾರೆ, ಅಥವಾ ಸುಮ್ಮನೆ ಒಂದು 20 ನಿಮಿಷ ಕೂತಿದ್ರೆ ಸಾಕು ಕೂತಿದ್ದಾಗಲೇ ಟಯರ್ಡ್ ಆಗಿಬಿಡ್ತಾರೆ. ಈ ಟಯರ್ಡ್ನೆಸ್ಸು, ಸುಸ್ತು, ಮೈಕೈ ನೋವು ಇದೆಲ್ಲ ನಮ್ಮ ಅಂಗಗಳಿಗೆ ಎಕ್ಸಸೈಸ್ ಮಾಡಿಸ್ಲಿಲ್ಲ ಅಂದರೆ ಬರುವಂಥ ರೋಗಗಳಿವೆಲ್ಲ. ಅದಕ್ಕೆ ನಾವು ಪ್ರತಿನಿತ್ಯ ಮನೆ ಕೆಲಸದಲ್ಲಿ ಇಟ್ಕೊಳ್ಳೋ ಬದಲು ನಾವೇ ಸ್ವತಃ ನಮ್ಮ ಮನೆ ಕೆಲಸ ನಾವು ಮಾಡಿದ್ರೆ ನಮ್ಮ ಮನೆ ಶುದ್ಧಿ ಆಯಿತು, ನಮ್ಮ ದೇಹ ಶುದ್ಧಿ ಆಯಿತು. ಮನೆ ಶುದ್ಧಿ ಆಯಿತು, ನಾವು ಶುದ್ಧಿ ಆಗಿಲ್ಲ. ಯಾಕೆಂದರೆ ಕೆಲಸದಲ್ಲಿ ಬಂದು ಮಾಡೋ ಬದಲು ಈ ಗೋಳಿಗೆನೆ ನಾನು ಒಂದು ಸಿಂಪಲ್ ಮರ್ಮ ಥೆರಪಿ ಹೇಳ್ಕೊಡ್ತೀನಿ. ಯಾಕಂತಂದರೆ ಅಯ್ಯೋ ಕೆಲಸದೊಳಿಲ್ಲಾನೇ ನಾವು ಬದುಕೋಕ್ಕಾಗಲ್ಲಪ್ಪ, ಕೆಲಸದವ್ರು ಬಂದು ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನಾವು ಆರಾಮಾಗಿ ಕೂತಿರ್ಬೇಕಷ್ಟೇ. ಕಮ್ಯಾಂಡ್ ಏಯ್ ಅದು ಮಾಡು, ಏಯ್ ತೊಳಿ, ಅದಕ್ಕೆ ಗುಡಿಸು, ಇದು ಗುಡಿಸು ಅಂತ ಹೇಳ್ಕೊಂಡು ಕಾಲ ಕಳೆದ್ಬಿಡ್ತೀವಿ. ಒಂಥರ ಏನು ರಾಜದರ್ಬಾರದಲ್ಲಿ ನಾವು ಬೆಳೆದಿರೋರು ಪಾತ್ರೆ ಗೀತೆಯಲ್ಲಿ ನಾವು ತೊಳೆಯೋಕ್ಕಾಗೋದಿಲ್ಲ, ಅದೆಲ್ಲ ನಮಗೆ ಆಗ್ಬರೋದಿಲ್ಲ. ಇದು ನೋಡ್ಕೊ ಮನೆ ಸೊಸೆದಿರು ಕೂಡ ಫಾಲೋ ಮಾಡ್ತಾಯಿದ್ರು ಇವತ್ತಿನ ದಿವಸ. ಹೀಗಾಗಿ ಮನೇಲಿ ಎಲ್ಲರೂ ರೋಗಿಸ್ಟಾಗಕ್ಕೆ ಇದೊಂದು ಕಾರಣ. ಮನೆ ಮಂದಿ ಎಲ್ಲ ರೋಗದಲ್ಲಿ ನಡೀತಿದ್ದಾರೆ, ಯಾಕೆ? ಬೊಗ್ಗಿ ಬೆವರು ಸುರಿಸಿ ಅಂತ ಕೆಲಸ ಮಾಡ್ತಿಲ್ಲ. ತಿನ್ನೋದು ಮಾತ್ರ 5 ಕೆಜಿ ಕೆಲಸನೇ ಮಾಡಲ್ಲ. ಆ 5 ಕೆಜಿಲಿ ಎಲ್ಲ ವೇಸ್ಟ್ ಹೋದರೆ ಒಂದು 3 ಕೆಜಿ ಒಳಗಿರುತ್ತೆ, ಇನ್ನು 2 ಕೆಜಿ ಮಲಮೂತ್ರಲ್ಲಿ ಈಚೆ ಬರಬೇಕು, ಹೊರಗೆ ಬರಬೇಕು. ಹೊರಗೆ ಬರೋಕ್ಕೆ ಸರ್ಕಸ್ ಮಾಡಬೇಕು, ಕಾನ್ಸ್ಟಿಪೇಷನ್ ಮಾತ್ರೆ ತೊಗೋಬೇಕು. ಹೀಗೆ ಕೂತಿದ ಕಡೆ ಕೂತಿದ್ರೆ ಫಿಶರ್ ಬರುತ್ತೆ, ಪಿಸ್ತುಲಾ ಬರುತ್ತೆ, ಪೈಲ್ಸ್ ರೋಗ ಬರುತ್ತೆ, ಮೊಳೆ ರೋಗ, ಇದೆಲ್ಲ ಸೈಡ್ ಎಫೆಕ್ಟು ನಾವು ಕೂತಿದ್ರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ, ಅಯ್ಯೋ ಹಿಂದಿನ ಕಾಲ ಯಾಕೆ, ನನ್ನ ಏಜಲ್ಲೇ ಹೇಳ್ತೀನಿ ನೋಡಿ. ನಾನು ಹೈಸ್ಕೂಲ್ ಓದಬೇಕಾದ್ರೆ, ನಾನು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೈಸ್ಕೂಲಲ್ಲಿದ್ದಾಗ ನಮ್ಮ ಮಂಡ್ಯದಲ್ಲಿ, ಆಗ ಅಲ್ಲೆಲ್ಲ ಹೆಂಗಸರು 4:30-5 ಗಂಟೆಗೆ ಎದ್ದು ಮನೆ ಮುಂದೆ ಎಲ್ಲ ನೀರು ಹಾಕಿ, ಸಗಣಿ ಹಾಕಿ ರಂಗೋಲಿ ಹಾಕ್ತಾಯಿದ್ರು. ಆ ಸಗಣಿ ಹಾಕಿದ ನೀರು ಮೇಲೆ ರಂಗೋಲಿ ಹಾಕಿದಾಗ ಅದು ಬರೋ ವೈಬ್ರೇಷನ್ನೇ ಬೇರೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಹೋಗೋದು, ಯಾರ ಮನೆ ಮುಂದೆ ರಂಗೋಲಿ ಇಲ್ಲ ಅನ್ನೋದೇ ನಮ್ಮದು ಯೋಚನೆ, ಎಲ್ಲರೂ ಮನೆ ಮುಂದೆ ರಂಗೋಲಿ. ಇವತ್ತು ಆ ಹೆಂಗಸರೆಲ್ಲ 80-90 ಆದರೂ ಕೂಡ ಚೆನ್ನಾಗಿದ್ದಾರೆ. ಯಾಕೆ ಗೊತ್ತಾ, ಆಗಿನ ಕಾಲದಲ್ಲಿ ಅಂದರೆ 40-50 ವರ್ಷದಿಂದ ಕಸ ಗುಡಿಸಿ ಸಗಣಿ ಹಾಕಿ ರಂಗೋಲೆ ಹಾಕಿ ಬೊಗ್ಗಿ ಮಾಡಿ L1 L5 T1 T12 ಸರ್ವೈಕಲ್ C1 C1 ಎಕ್ಸಸೈಸ್ ಆಗಿ ಇವತ್ತು ಕೂಡ ಭಾಳ ಚೆನ್ನಾಗಿದ್ದಾರೆ. ಅವ್ರ ಮನೆ ಸೊಸೆದಿರಲ್ಲಿ ರೋಗಿಸ್ರು ಅತ್ಯದಿರಲ್ಲ ಚೆನ್ನಾಗಿದ್ದಾರೆ. ಇದೆಲ್ಲ ಆಯ್ತು ಮನೆ ಮುಂದೆ ಬೆಳಗ್ಗೆ. ಆಗಿನ ಕಾಲದಲ್ಲಿ ಗಂಡಸರು ಬೇಗ ಎದ್ದು, ನಾವು ಎಲ್ಲ ಬೇಗ ಎದ್ದು ಹೊಲ ಗದ್ದೆಗೆ ಎದ್ದೋಗ್ತಾಯಿದ್ರು. ಬೆಳಗ್ಗೆ 5:30-6 ಗಂಟೆಗೆ ಎದ್ದು ಹೋಗಿ ಅಲ್ಲೇ ಟಾಯ್ಲೆಟೆಲ್ಲ ಮುಗಿಸಿ ಎಲ್ಲ ಆರಾಮಾಗಿ ಮುಗಿಸಿ ಎಲ್ಲ ಮಾಡಿ ಬರ್ತಿದ್ರು. ಇವತ್ತು ಕೂಡ ಅವ್ರಿಗೆ ಒಂದು ಗೂನ್ ಬೇನಿಲ್ಲ, ಮತ್ತು ಅವ್ರಿಗೆ ಯಾವುದೇ ರೀತಿ ರೋಗ ಇಲ್ಲ. ಆದರೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ರೋಗ. ಯಾಕೆ ಗೊತ್ತಾ, ಈ ಸಮಸ್ಯೆ, ಎಕ್ಸಸೈಸ್ ಇಲ್ಲ, ವರ್ಕ್ ಇಲ್ಲ, ಬೆವರ್ಸುಸಲ್ಲ, ಕೆಲಸ ಮಾಡಲ್ಲ. ನಾನು ಈ ಒಂದು ಸಮಸ್ಯೆಗೆ ಮೈಕೆ ನೋವು, ಮೈಕೆ ಭಾರ, ಸುಸ್ತು, ಸಂಕಟ, ಒಂದು ಸಣ್ಣ ಒಂದು 10 ನಿಮಿಷ ಒಂದು ಅಲ್ಲಿಂದ ಇಲ್ಲಿಗೆ ಹೋಗಿ ಬರೋಕ್ಕಾಗಲ್ಲ ಆಗಲೇ ಸುಸ್ತು, ಇನ್ನು ಬೊಗ್ಗಿನ ಏನೋ ಒಂದು ಸಾಮಾನು ಎತ್ತಿಟ್ಟರೆ ಸಾಕು ಅಲ್ಲೇ ಸುಸ್ತು ಸಂಕಟ,
ಈ ಮ್ಯಾಂಗನೀಸು ಮೆಗ್ನೀಷಿಯಮು ಐರನ್ ಮೂರು ಕಂಟೆಂಟ್ ಕಮ್ಮಿ ಆದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಕ್ಯಾಲ್ಶಿಯಮ್ ಕೂಡ ಕಮ್ಮಿ ಆಗುತ್ತೆ. ಕ್ಯಾಲ್ಶಿಯಂ ಕೊರತೆ ಇರಬಾರ್ದು ಶರೀರದಲ್ಲಿ. ವೈಟಮಿನ್ ಡಿ ತ್ರೀ ಕೊರತೆ ಇರಬಾರ್ದು. ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಶರೀರದ ಈ ಭಾಗದಲ್ಲಿ ಬಲಭಾಗದಲ್ಲಿ ಮಂಗಳ ಗ್ರಹ, ಈ ಭಾಗದಲ್ಲಿ ಶುಕ್ರ ಗ್ರಹ, ಈ ಮೂರನ್ನು ಸೇರಿಸ್ಕೊಂಡು ಈ ಇಬ್ಬರದ ಅಂಶವನ್ನು ಕಾರಕತ್ವವನ್ನು ಸೇರಿಸ್ಕೊಂಡು ಬಾಡಿನಲ್ಲಿ ಕ್ರಿಯೆಯನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಅದಕ್ಕೇನು ಮಾಡಬೇಕು ಅಂತಂದರೆ ನೋಡಿ, ಎಲ್ಲ ಬೆರಳನ್ನು ಚೆನ್ನಾಗಿ ಅರಳಿಸ್ಕೊಡಿ, ಇದಕ್ಕೆ ಸಂದಂಶ ಅಂತಾರೆ. ಒಂದಕ್ಕೊಂದು ಹಿಂಗೆ ಲಾಕ್ ಮಾಡಿ, ಹೀಗೆ ಒಂದಕ್ಕೊಂದು ಹಿಂಗೆ ಲಾಕ್ ಮಾಡ್ಕೊಳ್ಳಿ, ಎದೆ ಮುಂದೆ ಇಟ್ಕೊಳ್ಳಿ ಥರ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ಬೇಕು. ಹಿಂಗೆ ಹಿಂಗೆ ಮಾಡಿ ಎಲ್ಲದಕ್ಕೂ ಕ್ಲೀನಾಗಿ ಹಿಂಗೆ ಹಿಂಗೆ ಮಾಡ್ತಾಯಿದ್ರೆ ನಾವು ತಿಂದಂಥ ಆಹಾರ ಪದಾರ್ಥ, ಸೊಪ್ಪು, ತರಕಾರಿ, ಹಾಲು, ಮೊಸರು, ತುಪ್ಪ, ಚಪಾತಿ, ರಾಗಿ ಮುದ್ದೆ, ಇದರಲ್ಲೆಲ್ಲ ಐರನ್ನು ಮತ್ತು ಮ್ಯಾಂಗನೀಸು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ನ ಎಳ್ಕೊಳ್ಳುತ್ತೆ. ಈ ಮುದ್ರೆ ನಾವು ತಿಂದಂಥ ಆಹಾರದಲ್ಲಿ ಒಳಗಡೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆಗ ಸುಸ್ತು, ಸಂಕಟ, ಮೈಕೆನೂ ಬರೋದಿಲ್ಲ. ಹಿಂಗೆ ಮಾಡ್ತಾ ಇರ್ಬೇಕು. ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಿರ್ಬೇಕೆ ಗಮ್ ಜಮ್ ಅಲ್ಪ ಪ್ರಾಣ. ಗಮ್ ಜಮ್ ಗ ಅಂದರೆ ಗಜ ಗಣಪತಿ, ಜಮ್ ಅಂದರೆ ಜಗತ್ತು ಝ. ಗಮ್ ಜಮ್ ಗಮ್ ಜಮ್ ಗಮ್ ಜಮ್ ಅಂತ ಹೇಳ್ತಾ ಇರ್ಬೇಕು. ಹಿಂಗೆ ಹೀಗೆ ಮನಸ್ಸಲ್ಲೇ ಜೋರಾಗಿ ಉಸಿರು ತಗೊಳ್ಳಿ ನಿಧಾನಕ್ಕೆ, ಹಾಗೆ ನಿಧಾನಕ್ಕೆ ಉಸಿರು ಬಿಡಿ. ಹೀಗೆ ಮಾಡ್ತಾ ಇರಿ. ಯೂಟ್ರಸ್ ತೆಗೆಸ್ಬಿಟ್ಟಿದ್ರೆ ಅದರದ್ದು ಪೇಯ್ನ್ ತೆಗೆಯುತ್ತೆ. ಕೂತು ಕೂತು ಶರೀರ ಪಿಸ್ತೂಲ ಮತ್ತು ಫಿಶರು ಇದೆಲ್ಲ ಜಾಸ್ತಿ ಇರ್ತದೆ ಕೆಲವರಿಗೆ, ಅದು ಕೂಡ ಹೋಗುತ್ತೆ. ಟೈರ್ಡ್ ಆಗೋದು, ಸಣ್ಣ ಪುಟ್ಟ ಕೆಲಸ ಮಾಡಿಸಾಕು, ಒಂದು 5 ನಿಮಿಷ ಮಾತಾಡಿದ್ರೆ ಸುಸ್ತು, ಒಂದು 2 ಹೆಜ್ಜೆ ಹಾಕಿದ್ರೆ ಸುಸ್ತು, ಒಂದು ತಟ್ಟೆ ತೊಳೆದ್ರೆ ಸುಸ್ತು, ಒಂದು ಬಟ್ಟೆ ಒಗೆದು ಹಾಕ್ಬಿಟ್ರೆ ಸುಸ್ತು, ಒಂದು ಕಸ ಗುಡಿಸಿದ್ರೆ ಸುಸ್ತು, ಸಣ್ಣ ಸಣ್ಣ ಕೆಲಸ ಮಾಡಿದ್ರೆ ಸಾಕು ಸುಸ್ತು, ದಣಿವು ಜಾಸ್ತಿ, ಮೈಕೈಯೆಲ್ಲ ನೋವು, ಮಲ್ಕೋಬೇಕು ಅನ್ನಿಸ್ತದೆ, ಮತ್ತು ಮೈಯೆಲ್ಲ ಬೆವರ್ತಾ ಇರ್ತದೆ. ಆಗಾಗ ವಾಟರ್ ಪ್ರಾಬ್ಲಮ್ ಇದೆ ಬಾಡಿನಲ್ಲಿ, ಹೆಚ್ಚೆಚ್ಚಿಗೆ ನೀರು ಕುಡಿಯಲ್ಲ, ನೀರು ಕುಡಿಬೇಕು. ಹಿಂಗೆ ಮಾಡ್ತಾ ಇರ್ಬೇಕು. ಹೀಗೆ ಹಿಂಗೆ ಒಂದು ದಿನಕ್ಕೆ ಒಂದು 15 ನಿಮಿಷ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು. 2 ನಿಮಿಷ ಸುಮ್ಮನೆ ಹಿಂಗೆ ಒಂದು 2 ಸಲ ಮಾಡಿದ್ರೆ ಆಗಲ್ಲ, ಮಾಡ್ತಾ ಇರಬೇಕು. ಒಂದು 15 ನಿಮಿಷ ಮಿನಿಮಮ್ 108 ಸಲ ಮಾಡ್ತಾ ಇರಬೇಕು. ಗಮ್ ಜಮ್ ಗಮ್ ಜಮ್ ಗಮ್ ಜಮ್ ಗಮ್ ಜಮ್ ಗಮ್ ಜಮ್ ಅಂತ ಹೀಗೆ ಮಾಡ್ತಾ ಇರಬೇಕು. ಮಾಡ್ತಾ 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 ಎಲ್ಲ ಸರಿ ಹೋಗುತ್ತೆ. ಆಗ ದಿನ ಬೆಳಗ್ಗೆ ಎದ್ದ ತಕ್ಷಣ ಮೈಕೇನು ಹೇಳೋಕ್ಕಾಗಲ್ಲಪ್ಪ, ರಾಮ ಕೃಷ್ಣ ಮೈಕೈನು ಅಲ್ಲಪ್ಪ ಅಂತಂತಾರಲ್ಲ ಅವರೆಲ್ಲ ಇದು ಮಾಡಬೇಕು. ಮತ್ತು ಎಷ್ಟೇ ಮಾತಾಡೋದು ಸುಸ್ತಾಗಲ್ಲ, ಎಷ್ಟೇ ವಾಕ್ ಮಾಡೋದು ಸುಸ್ತಾಗಲ್ಲ, ಎಷ್ಟೇ ಹಸ್ಕೊಂಡಿದ್ರು ಕೂಡ ಸುಸ್ತಾಗೋದಿಲ್ಲ. ಬಟ್ಟೆ ಒಗಿರಿ, ಪಾತ್ರೆ ತೊಳಿರಿ, ಕಸ ಗುಡಿಸಿ, ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಸುಸ್ತೇ ಆಗಲ್ಲ. ಏನು ತಾಕತ್ತು ಇಷ್ಟೊಂದಿದೆ ನಿಮಗೆ, ಏನು ಸೀಕ್ರೆಟು ಅಂದರೆ ಇದು ಮಾಡಬೇಕು. ಇದು ಮಾಡ್ತಾ 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 ಹಿಂಗೆ ಹೀಗೆ ಮಾಡ್ತಾ ಆದರೆ ಅವ್ರಿಗೆ ಇಡೀ ನೋಡಿ, ಎಲ್ಲೋ ಇರೋ ಸ್ವಿಚ್ಗೆ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾನೆ ಭಗವಂತ. ಈ 72,000 ನಾಡಿಗಳು ಈ ಕಡೆ, 36,000 ಈ ಕಡೆ, 36,000 ನಾಡಿಗಳ ಕಂಜಕ್ಷನ್ ಜಂಕ್ಷನ್ ಪಾಯಿಂಟ್ ಸಂಗಮ ಸ್ಥಳ ಇಲ್ಲಿದೆ ನೋಡಿ. ಹಿಂಗೆ ಮಾಡ್ತಾ ಇರಬೇಕು. ಚೆಸ್ಟ್ ಲೆವೆಲಲ್ಲಿ ಹಿಂಗೆ ಮುಂದಿಟ್ಕೋಬೇಕು. ಈ ವೈಬ್ರೇಷನ್ ಹೋಗ್ಬೇಕು ಹಿಂಗೆ ಒಳಗಡೆ ಪೂರ್ತಿ. ಹಿಂಗೆ ಹೋಗ್ತಾ ಇರ್ಬೇಕು. ಹೀಗೆ 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 ಹಿಂಗೆ ಮಾಡ್ತಾ ಇದ್ದರೆ ಟೈರ್ಡ್ನೆಸ್ಸು, ಶಕ್ತಿ ಇಲ್ಲ, ನನಗೆ ಶಕ್ತಿ ಇಲ್ಲ ಅಂದರೆ ಶಕ್ತಿ ಬರುತ್ತೆ, ಮತ್ತು ಸಿಕ್ಕಾಬಟ್ಟೆ ಟೈರ್ಡ್ ಆಗ್ತಿದೆ ಅನಿಸುತ್ತೆ, ನಂಗೆ ಕೆಳಗೇನಾಗಲ್ಲಪ್ಪ, ಸುಸ್ತಾಯ್ತು, ನನಗೆ ಕೆಳಗೇನಲ್ಲ, ಬಿಟ್ಬಿಡ್ರಪ್ಪ, ನನಗೇನು ಮಾಡೋಕ್ಕಾಗಲ್ಲ, ಅಯ್ಯೋ ಬಿಡ್ರೋ ಬಿಡ್ರೋ ಅಂತ ಅವ್ರ ಕೇಳಿ ಹಿಂಗೆ ಮಾಡಿಸ್ಬಿಡ್ಬೇಕು. ಆಗ 18 ವರ್ಷ ಹುಡುಗನ ಥರ ಆಗಿಬಿಡ್ತಾರೆ. ಎಲ್ಲ ತಾಕತ್ ಬರುತ್ತೆ, ತಾಕತ್ತು, ವಿಲ್ ಪವರು ಎಲ್ಲ ಬರುತ್ತೆ. ಇದು ಸ್ಪಿರಿಚುವಲ್ ಎಕ್ಸಸೈಸ್, ಇದು ಮರ್ಮ ದೈವಶಕ್ತಿ. ಇದು ಇದೊಂದು ಜಿಮ್ ಅಲ್ಲ, ಇದು ಇದು ಜಿಮ್ ಅಲ್ಲ, ಯೋಗ ಅಲ್ಲ, ಏರೋಬಿಕ್ಸ್ ಅಲ್ಲ, ಎಂಥದ್ದಲ್ಲ ಇದು. ಇದು ಮರ್ಮ ದೈವ ವಿದ್ಯೆ, ಶಿವನಿಂದ ಉಪದೇಶ ಆಗಿರುವಂಥ ವಿದ್ಯೆ ಮರ್ಮ ವಿದ್ಯೆ. ಈ ವಿದ್ಯೆ ಈ ಪೋರ್ಷನ್ ಎಲ್ಲ ಇದೆ ನೋಡಿ, ಇಲ್ಲಿಂದ ಈ ಜಾಗಕ್ಕೆ ಎನರ್ಜಿ ಆಗುತ್ತೆ, ಈ ಜಾಗದಿಂದ ಎನರ್ಜಿ ಜಾಸ್ತಿ ಆಗುತ್ತೆ, ಎನರ್ಜಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಆಗ ಬಾಡಿ ಮೆಟಾಬಾಲಿಸಮ್ ಚೆನ್ನಾಗಿ ನಡೆದೋಗುತ್ತೆ. ಆಗ ಐರನ್ನು, ಮೆಗ್ನೀಷಿಯಮ್, ಮ್ಯಾಂಗನೀಸ್ ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ದವ್ರಿಗೆ ಇದು, ಆಗ ನೀವು ಒಳ್ಳೆ ಚೆನ್ನಾಗಿ ಟಾಯ್ಲೆಟ್ಗೆ ಹೋಗ್ಬೋದು, ಚೆನ್ನಾಗಿ ಮೂತ್ರ ವಿಸರ್ಜನೆ ಆಗುತ್ತೆ. ಬಟ್ ಇದು ಮಾಡ್ತಾ ಇರಬೇಕು ದಿನ, ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿದಷ್ಟು ಬಾಡಿ ಶೈನಿಂಗ್ ಬರುತ್ತೆ, ಚರ್ಮ ಎಲ್ಲ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಯಾರು ಹೆಚ್ಚಿಗೆ ನೀರು ಕುಡಿಯೋ ಅವ್ರಿಗೆ ಚರ್ಮ ವ್ಯಾಧಿ ರೋಗ ಬರುತ್ತೆ. ಚರ್ಮ ವ್ಯಾಧಿ ರೋಗ ಬರೋಕ್ಕೆ ಕಾರಣ ನೀರಿನ ಅಂಶ ಒಳಗಡೆ ಕಮ್ಮಿ ಆದಾಗ. ಅದಕ್ಕೆ ಚೆನ್ನಾಗಿ ಕುಡಿಬೇಕು ನೀರನ್ನ. ಒಂದು ದಿನನಿತ್ಯ 8 ಲೋಟ ನೀರು ಕುಡಿಬೇಕು. ದೊಡ್ಡವರು 3 ಲೀಟ್ರ್ ಕುಡಿಲೇಬೇಕು, ಕಂಪಲ್ಸರಿ, ಕಡ್ಡಾಯ. ಹೀಗೆ ಮಾಡ್ತಾಯಿರಿ,
ಮಾಡ್ತಿದ್ದಾಗ ಎಲ್ಲ ಬೆವರೋದು, ಶರೀರ ಬೆವರೋದು ಹೋಗುತ್ತೆ, ಮೈ ಕೈ ನೋವು ಹೋಗುತ್ತೆ, ಯಾವಾಗ ಅಲ್ಲೆಲ್ಲಿ ನೋವುತ್ತೋ ಗೊತ್ತಿಲ್ಲ, ಒಟ್ಟು ಎಲ್ಲ ನೋವು ಹೊಟ್ಟೋಗುತ್ತೆ, ಸುಸ್ತು ಸಂಟ ಎಲ್ಲ ಹೋಗುತ್ತೆ. ಎಲ್ಲ ಮಾಡ್ತಾ 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 ನಿಮಗೆ ಇದು ದಿನ ಸುಮ್ಮನೆ ಕೂತಿದ್ದಾಗ ಟಿ ವಿ ನೋಡುವಾಗ ಕೂತ್ಕೊಂಡು ಟಿ ವಿ ನೋಡ್ತಿರ್ತಿಲ್ಲ, ಹಿಂಗೆ ಆರಾಮಾಗಿ ಕೂತ್ಕೊಂಡು ಮಾಡಿ. ಕಾರಲ್ಲಿ ಹೋಗ್ತಿರ್ತೀರ, ಏನು ಡ್ರೈವ್ ಮಾಡೋಲ್ಲ, ನಿಂಪಾಣಿ ಸುಮ್ಮನೆ ಕೂತಿರ್ತಾರೆ, ಡ್ರೈವರ್ ಓಡಿಸ್ತಿರ್ತಾನೆ, ನಿಂಪಾಣಿ ಮಾಡಿ ಕಾರಲ್ಲಿ. ಟ್ರೈನಲ್ಲಿ ಸುಮ್ಮನೆ ಯಾಕೆ ಕೂತಿರ್ತೀರ ಅವ್ರ ಬಗ್ಗೆ ಮಾತಾಡ್ತಾ, ನಿಂಪಾಣಿ ಮಾಡಿ. ಯಾರಾದರೂ ನೋಡಲಿ, ಯಾರಾದರೂ ನೋಡದೇ ಇರಲಿ, ನಿಮ್ಮ ಅನುಕೂಲ, ನೀವು ಚೆನ್ನಾಗಿದ್ರೆ ಎಲ್ಲ ನಿಮ್ಮ ಅನುಕೂಲಕ್ಕೋಸ್ಕರ ನೀವು ಮಾಡ್ತಾ ರೀ, ಮಾಡಿ. ಬಸ್ಸಲ್ಲಿ ಕೂತಿರ್ತೀರ, ಸುಮ್ಮನೆ ಮಾಡ್ತಾ ರೀ. ಸುಸ್ತು ಸಂಟ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿರ್ತದೆ ರೀ ಕೆಲವರಿಗೆ. ಆಮೇಲೆ ಬೆಟ್ಟ ಹತ್ತುವಾಗ ಕೆಲವ್ರಿಗೆ ವಾಂತಿ ಬರ್ತದೆ, ಈಗ ಹಿಂಗೆ ಹಿಂಗೆ ಕ್ರಾಸ್ ಮಾಡ್ತವಾಗ ಬಸ್ಸು ಕಾರಿಗೆ ಹೋಗ್ತದಲ್ಲ ಅವಾಗ ವಾಂತಿ ಬರುತ್ತೆ, ಹಾಗೆ ಮಾಡಿಬಿಡ್ಬೇಕು ಚೆನ್ನಾಗಿ. ಹಿಂಗೆ ಮಾಡಿಬಿಟ್ರೆ ವಾಂತಿನೇ ಆಗೋಲ್ಲ. ಅವ್ರು ನಿಂಬೆಣ್ಣೆಲ್ಲ ಇಟ್ಕೊಂಡು ಮೊಸರು ಕೂಡ ವಾಂತಿ ಮಾಡ್ತಾರೆ. ಪ ಆ ವಾಂತಿ ಮಾಡೋ ಜೊತೆ ಪ್ರಯಾಣ ಮಾಡಿಬಿಟ್ರೆ ಬೇಡಪ್ಪ ಜಗತ್ತಿನ ಎಲ್ಲೂ ಹೋಗ್ಬಾರ್ದು ಅನಿಸ್ಬಿಡುತ್ತೆ. ಅದ್ರ ಕಿಟಕಿ ಪಕ್ಕ ಕೂರಿಸಿದ್ರೆ ಓಕೆ, ಕೂರಿಸ್ಲಿಲ್ಲ ಅಂದ್ರೆ ಇನ್ನೂ ಡೇಂಜರೆ. ಆ ಥರದ್ದೆಲ್ಲ ಇದೆಲ್ಲ ಮಾಡಬೇಕು. ಏನು ಮಾಡೋಕ್ಕಲ್ಲ, ದೇಹ ಪ್ರವೃತ್ತಿ ಅದು, ದೇಹದಾಗುವ ಒಂದು ವಿಕೃತಿ ಶಕ್ತಿ ಅದು. ಅದನ್ನು ಮೆಟಾಬಾಲಿಸಮ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ತಾ ಬರಬೇಕು. ಇದನ್ನು ಮಾಡಿ 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 ಪ್ರಾಕ್ಟೀಸ್ ಮಾಡಿ ಎಲ್ಲ ಅನುಕೂಲ ಆಗುತ್ತೆ. ನೋಡೋದಲ್ಲ ಗುರು ವೀಕ್ಷಕರೇ, ನಮ್ಮ ಈ ಒಂದು ಮರ್ಮವಿದ್ಯೆಯಲ್ಲಿ ಇಷ್ಟೊಂದು ಶಕ್ತಿ ಇದೆ. ಎಲ್ಲೋ ಇರೋ ಪೇರ್ ಪಾರ್ಟ್ಸ್ಗೆ ಇಲ್ಲಿಂದ ಎನರ್ಜಿ ಕೊಟ್ಟು ಕಳಿಸೋದೆ ಮರ್ಮವಿದ್ಯೆ ಒಂದು ವೈಶಿಷ್ಟ್ಯತೆ. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತಿದೆ, ಅದಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಮುಂಬರೋ ಎಲ್ಲ ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನೋಡಾದ ನಂತರ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. SSPK ಜ್ಞಾನೋದಯ ಅಂತೇಳಿ ಮತ್ತೊಂದು ಯೂಟ್ಯೂಬ್ ಮ್ಯೂಸಿಕಲ್ ಚಾನಲ್ ಇದೆ, ಆ ಮ್ಯೂಸಿಕ್ ಚಾನಲ್ ಕೂಡ ನೀವು ನೋಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.